ಕೆಲವು ಸಿನಿಮಾಗಳೇ ಹಾಗೆ ಬಿಟ್ಟು ಬಿಡದೆ ಕಾಡುತ್ತೆ ಕೆಲವು ಕತೆಗಳು ಪಾತ್ರಗಳು ನಮ್ಮ ಊಹೆಗೆ ಮೀರಿದ್ದಾಗಿರುತ್ತೆ ಅದರಲ್ಲಿ ಕೆಲವು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದ್ರೆ ಮತ್ತೆ ಕೆಲವು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಯಪ್ಪಾ ಏನ್ ಗುರು ಇದು ಒಬ್ಬ ಮನುಷ್ಯನ್ ಲೈಫ್ ಅಲ್ಲಿ ಹೀಗೆಲ್ಲ ನಡೆಯುತ್ತಾ ಒಬ್ಬ ಮನುಷ್ಯ ಹೀಗೆಲ್ಲ ಮಾಡ್ತಾನ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತವೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಂತ ಒಂದಷ್ಟು ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ಅಂಡ್ ಇದನ್ನ ನಾನು ಬೆಸ್ಟ್ ಡಿಸ್ಟರ್ಬಿಂಗ್ ಫಿಲ್ಮ್ಸ್ ಅಂತ ಕರಿತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ದಿಯಾ ದಿಯಾ ಒಂದೊಳ್ಳೆ ಕಾಡುವ ಪ್ರೇಮ ಕತೆ ಪೃಥ್ವಿ ಅಂಬರ್ ದೀಕ್ಷಿ ಚೆಟ್ಟಿ ಖುಷಿ ರವಿ ಆಕ್ಟ್ ಮಾಡಿದಂತಹ ರೊಮ್ಯಾನ್ಸ್ ಡ್ರಾಮಾ ಗಿಂತ ಹೆಚ್ಚಾಗಿ ಓ ಟಿ ಟಿಯಲ್ಲಿ ಸದ್ ಮಾಡಿದಂತಹ ಸಿನಿಮಾ ಸಿಕ್ಸ್ ಮೈನಸ್ ಫೈವ್ ಇಸ್ ಟು ಟೂ ಫೇಮ್ ನ ಕೆ ಎಸ್ ಅಶೋಕ ನಿರ್ದೇಶನದ ಈ ಸಿನಿಮಾ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಒಂದು ಒಳ್ಳೆ ರೊಮ್ಯಾಂಟಿಕ್ ಡ್ರಾಮಾ ಆಗೇ ಸಾಗುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು ಸ್ಟ್ರಾಂಗ್ ಇನ್ಸಿಡೆಂಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ಬಿಡುತ್ತೆ ಅಕಸ್ಮಾತ್ ಆ ಕ್ಲೈಮ್ಯಾಕ್ಸ್ ಆ ಸಿನಿಮಾಗೆ ಇಲ್ಲದೆ ಇದ್ರೆ ಅದು ಒಂದು ನಾರ್ಮಲ್ ರೊಮ್ಯಾನ್ಸ್ ಡ್ರಾಮಾ ಆಗಿರೋದೇನೋ ಆದ್ರೆ ನಿರ್ದೇಶಕ ಆ ಪಾತ್ರದ ಕೈಯಲ್ಲಿ ಹಾಗೆ ಮಾಡಿಸಿದ್ದನ್ನ ನೋಡಿ ಕೆಲವರು ಯಾರ್ಗು ಡೈರೆಕ್ಟರ್ ಅಂತ ಬೈಕೊಂಡಿದ್ದು ಇದೆ ಆದ್ರೆ ಸಿನಿಮಾದ ಆ ಭಾಗನೆ ಹೆಚ್ಚು ಡಿಸ್ಟರ್ಬ್ ಮಾಡಿದ್ದು ಬೇರೆ ಭಾಷೆಯ ಆಡಿಯನ್ಸ್ಗಳಿಗೂ ಕೂಡ ದಿಯಾ ಇಷ್ಟ ಆಗಿತ್ತು ಕನ್ನಡದ ಮಟ್ಟಿಗೆ ಇದು ವಿಭಿನ್ನವಾದ ಪ್ರಯತ್ನ ಆಗಿ ಉಳ್ಕೊಂಡಿದೆ ಇದು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಡ್ರೀಮರ್ಸ್ ಡ್ರೀಮರ್ಸ್ ಒಂದು ಎರೋಟಿಕ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಇದರಲ್ಲಿ ಟ್ವಿನ್ಸ್ ಅಣ್ಣ ತಂಗಿ ಜೊತೆಗೆ ಮ್ಯಾಥ್ಯೂಸ್ ಅನ್ನುವಂತಹ ಅಮೇರಿಕನ್ ಹುಡುಗ ರಿಲೇಷನ್ಶಿಪ್ ಗೆ ಹೋಗ್ತಾನೆ ಆ ಇಬ್ರು ಟ್ವಿನ್ಸ್ ಮನೆಯಲ್ಲೇ ಎತ್ಕೊಂಡು ಮ್ಯಾಥ್ಯೂಸ್ ಆ ರಿಲೇಷನ್ಶಿಪ್ ನ ಮೇಂಟೈನ್ ಮಾಡ್ತಾ ಇರ್ತಾನೆ ಇದನ್ನ ಮೂರು ಜನರು ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿತಾ ಇರ್ತಾರೆ ಆದ್ರೆ ಈ ವಿಷಯ ಆ ಟ್ವಿನ್ಸ್ ನ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಈ ಮೂವರ ರಿಲೇಷನ್ಶಿಪ್ ಗಳು ಸಿಕ್ಕಾಪಟ್ಟೆ ಗೊಂದಲವನ್ನ ಉಂಟು ಮಾಡುತ್ತೆ ಹಾಗೆ ಡಿಸ್ಟರ್ಬಿಂಗ್ ಆಗಿ ಕೂಡ ಇದೆ ಇದು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಮಹಾರಾಜ ತಮಿಳಿನ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಕಮರ್ಷಿಯಲಿ ಹಾಗೂ ಕ್ರಿಟಿಕಲಿ ಸಿಕ್ಕಾಪಟ್ಟೆ ಸದ್ ಮಾಡಿತು ನಿಥಿಲನ್ ಸ್ವಾಮಿನಾಥನ್ ನಿರ್ದೇಶನದಲ್ಲಿ ವಿಜಯ್ ಸೇತುಪತಿ ಅವರ ಅಭಿನಯದಲ್ಲಿ ಬಂದಂತಹ ಈ ಸಿನಿಮಾ ಕೂಡ ಈ ಲಿಸ್ಟ್ಗೆ ಸೇರುವಂತಹ ಸಿನಿಮಾನೇ ಶುರುವಿನಿಂದ ಕೊನೆಯವರೆಗೂ ಪ್ಲೇ ಸಿಕ್ಕಾಪಟ್ಟೆ ಟೈಟ್ ಆಗಿದೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಹಾಗೂ ಅದನ್ನ ಸ್ಕ್ರೀನ್ ಮೇಲೆ ತಂದಿರುವಂತಹ ರೀತಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿದೆ ಓಲ್ಡ್ ಬಾಯ್ ಹಾಗೂ ಮಲಯಾಳನ್ನ ಇರಟ್ಟ ಸಿನಿಮಾ ನೋಡ್ರೋರಿಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಪ್ರೆಡಿಕ್ಟಬಲ್ ಅಂತ ಅನ್ನಿಸ್ಬಹುದು ಬಟ್ ಕ್ಲೈಮ್ಯಾಕ್ಸ್ ನ ಆ ಒಂದು ವಿಷಯ ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿದೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಡಾಕ್ಟೂತ್ ಒಬ್ಬ ಸ್ಟ್ರಿಕ್ಟ್ ಅಪ್ಪ ತನ್ನ ವಯಸ್ಸಿಗೆ ಬಂದ ಮಕ್ಕಳನ್ನ ಹೌಸ್ ಅರೆಸ್ಟ್ ಮಾಡಿರ್ತಾನೆ ಚಿಕ್ಕ ವಯಸ್ಸಿಂದ ಬಂಧನದಲ್ಲೇ ಬೆಳೆದಂತಹ ಇವರಿಗೆ ಡಾಕ್ಟೂತ್ ಬಿದ್ಮೇಲೆ ಹೊರಗಡೆ ಬಿಡ್ತೀನಿ ಅಂತ ಅಪ್ಪ ಹೇಳಿ ಮನೆಯಲ್ಲೇ ಕೂಡಾಕಿರ್ತಾನೆ ಮನೆಯಲ್ಲೇ ಇರುವಂತಹ ಮೂರು ಮಕ್ಕಳು ಮಾಡುವಂತಹ ಕೆಲಸಗಳು ಅವ್ರ ಲೈಫ್ ಅಲ್ಲಿ ನಡೆಯುವಂತಹ ಒಂದಷ್ಟು ಘಟನೆಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿದೆ ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ತೆಹರಾನ್ ಟ್ಯಾಬು ಇದೊಂದು ಇರಾನಿಯನ್ ಸಿನಿಮಾ ಇರಾನ್ ನಲ್ಲಿ ಒಂದು ಸೋಷಿಯಲ್ ಚೇಂಜ್ ನ ತರೋದಕ್ಕೆ ಇನ್ಸ್ಪೈರ್ ಮಾಡಿದಂತಹ ಸಿನಿಮಾ ಅಂತ ಕೂಡ ಹೇಳ್ತಾರೆ ಅಲಿ ನಿರ್ದೇಶನದ ಈ ಸಿನಿಮಾ ಒಂದಷ್ಟು ಟ್ಯಾಬು ಎಲಿಮೆಂಟ್ಸ್ ಗಳನ್ನ ಟಚ್ ಮಾಡುತ್ತೆ ಫ್ರೀಡಂ ಮತ್ತು ಖುಷಿಗಾಗಿ ಡಿಸ್ಪರೇಟ್ ಆಗಿರುವಂತಹ ಮೂರು ಜನ ಹುಡುಗಿರ ಮತ್ತು ಒಬ್ಬ ಹುಡುಗರ ಕತೆ ಇದು ಇಸ್ಲಾಮಿಕ್ ಸೊಸೈಟಿಯಲ್ಲಿನ ಸಾಕಷ್ಟು ಕಟ್ಟುಪಾಡುಗಳನ್ನ ದಾಟಿ ಆ ನಾಲ್ಕು ಜನ ಏನೆಲ್ಲ ಮಾಡ್ತಾರೆ ಅನ್ನೋದು ಈ ಸಿನಿಮಾದಲ್ಲಿದೆ ಸೆಕ್ರೆಟರಿ ಇದೊಂದು ಡಾರ್ಕ್ ಕಾಮಿಡಿ ಸಿನಿಮಾ ಲಾಯರ್ ಒಬ್ಬ ಮೆಂಟಲ್ ಹಾಸ್ಪಿಟಲ್ ಇಂದ ರಿಲೀಸ್ ಆಗಿರುವಂತಹ ಒಂದು ಹುಡುಗಿಯನ್ನ ತನ್ನ ಸೆಕ್ರೆಟರಿ ಆಗಿ ಅಪಾಯಿಂಟ್ ಮಾಡ್ಕೋತಾನೆ ಅಲ್ಲಿಂದಾಚೆಗೆ ಅವರ ರಿಲೇಷನ್ಶಿಪ್ ಸೆಕ್ಸ್ ಹಾಗೂ ಸ್ಯಾಡಿಸಂ ಕಡೆಗೆ ಟರ್ನ್ ಆಗುತ್ತೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಈ ಸಿನಿಮಾ ಕೂಡ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ದ ಲಾಬ್ಸ್ಟರ್ ಇದೊಂದು ರೊಮ್ಯಾಂಟಿಕ್ ಡಾರ್ಕ್ ಕಾಮಿಡಿ ಸಿನಿಮಾ ಸಿನಿಮಾದ ಕತೆ ಡಿಸ್ಟೋಪಿಯನ್ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಈ ಫ್ಯೂಚರ್ ನಲ್ಲಿ ಸಿಂಗಲ್ ಗಳನ್ನೆಲ್ಲ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಇಲ್ಲಿ ಯಾರ್ಯಾರು ಸಿಂಗಲ್ ಗಳಿದಾರೆ ಅವರೆಲ್ಲ ನಲವತ್ತೈದು ದಿನಗಳ ಒಳಗಡೆ ಒಬ್ಬ ರೊಮ್ಯಾಂಟಿಕ್ ಪಾರ್ಟ್ನರ್ ನ ಹುಡ್ಕೋಬೇಕು ಇಲ್ಲ ಅಂದ್ರೆ ಅವರು ಪ್ರಾಣಿಯಾಗಿ ಕನ್ವರ್ಟ್ ಆಗೋ ತರ ಒಂದು ಕಂಡೀಷನ್ ಇರುತ್ತೆ ಲವ್ ಹಾಗೂ ಲೋನ್ಲಿನೆಸ್ ಬಗ್ಗೆ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ ಹಾಗೆ ಡಿಸ್ಟರ್ಬಿಂಗ್ ಆಗಿ ಕೂಡ ಇದೆ ಬ್ಲೂ ಇಸ್ ದ ವಾರ್ಮೆಸ್ಟ್ ಕಲರ್ ಇದು ಯುವತಿಯವರ ಒಳ ಕತೆ ಬ್ಲೂ ಹೇರ್ ಹೀರೋ ಒಂದು ಹುಡುಗಿಯನ್ನ ಮೀಟ್ ಮಾಡಿದ್ಮೇಲೆ ಅವಳ ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಅವರಿಬ್ರು ಸೆಕ್ಸುಯಲಿ ರಿಲೇಷನ್ಶಿಪ್ ಗೆ ಎಂಟರ್ ಆಗ್ತಾರೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಬರುವಂತಹ ಹೋಮೋ ರೆಫರೆನ್ಸ್ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ಪಿಯಾನೋ ಟೀಚರ್ ಇದೊಂದು ಎರೋಟಿಕ್ ಸೈಕಲಾಜಿಕಲ್ ಡ್ರಾಮಾ ಇದರಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟ ಒಂಟಿ ಪಿಯಾನೋ ಟೀಚರ್ ಒಬ್ಳು ತನ್ನ ಸ್ಟೂಡೆಂಟ್ ನೊಂದಿಗೆ ಲವ್ ಅಫೇರ್ ನ ಇಟ್ಕೋತಾಳೆ ಈ ಸಿನಿಮಾ ಪವರ್ ಕಂಟ್ರೋಲ್ ಹಾಗೂ ಸೈಕಲಾಜಿಕಲ್ ಟಾರ್ಚರ್ ನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ ಈ ಸಿನಿಮಾದ ಸಾಕಷ್ಟು ಸೀನ್ಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿದೆ ನೈನ್ ಅಂಡ್ ಹಾಫ್ ವೀಕ್ಸ್ ಅಡ್ರಿಯಾನ ಲಿನೆ ನಿರ್ದೇಶನದ ಈ ಸಿನಿಮಾ ಅಮೆರಿಕನ್ ಎರೋಟಿಕ್ ಡ್ರಾಮಾ ಸಿನಿಮಾ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಕೂಡ ಒಬ್ಬ ಆಗುಂತಕ ಪುರುಷ ಹಾಗೂ ನಾರ್ಮಲ್ ಮಹಿಳೆ ಮಧ್ಯೆ ನಡೆಯುವಂತಹ ಪ್ರೇಮ ಹಾಗೂ ಕಾಮದ ಕಥೆ ಇದು ಈ ಸಿನಿಮಾದಲ್ಲಿ ಬೌಂಡ್ರಿಗಳನ್ನ ದಾಟಿ ಖುಷಿಯನ್ನ ಹುಡುಕೋ ಪ್ರಯತ್ನಗಳಾಗುತ್ತೆ ಸಿನಿಮಾದಲ್ಲಿ ಇವರಿಬ್ಬರ ನ ಕೆಲವು ಪ್ರೊಸೀಡಿಂಗ್ಸ್ ಡಿಸ್ಟರ್ಬಿಂಗ್ ಆಗಿದೆ ಈ ಸಿನಿಮಾದ ಒಂದು ರೊಮ್ಯಾಂಟಿಕ್ ಸೀನ್ ರೆಫರೆನ್ಸ್ ಸಾಕಷ್ಟು ಸಿನಿಮಾಗಳಲ್ಲಿದೆ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಆಂಟಿ ಕ್ರೈಸ್ಟ್ ಸೈಕ್ಯಾಟ್ರಿಕ್ ಗಂಡ ಹಾಗೂ ಅವನ ಹೆಂಡತಿ ಸೆಕ್ಶುಯಲ್ ಆಕ್ಟ್ ನಡೀತಾ ಇರಬೇಕಾದ್ರೆ ಪಕ್ಕದ ರೂಮ್ ನಲ್ಲಿ ಸಣ್ಣ ವಯಸ್ಸಿನ ಮಗ ಕಿಟಕಿಯಿಂದ ಬಿದ್ದು ಪ್ರಾಣ ಹೋಗುತ್ತೆ ಆ ಗಿಲ್ಟ್ ನಲ್ಲಿ ಮಗುವಿನ ತಾಯಿಗೆ ಸೈಕೊಲಾಜಿಕಲ್ ಸಮಸ್ಯೆ ಆಗುತ್ತೆ ಅದನ್ನ ಗಂಡ ಹೇಗೆ ಕ್ಯೂರ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಇದೊಂದು ಮಿಸ್ಟರಿ ಸೈಕೊಲಾಜಿಕಲ್ ಹಾರರ್ ಸಿನಿಮಾ ಈ ಸಿನಿಮಾದಲ್ಲಿ ಕೂಡ ಒಂದಷ್ಟು ಡಿಸ್ಟರ್ಬಿಂಗ್ ಸೀನ್ಸ್ ಗಳಿದೆ ಬಿಟರ್ ಮೂನ್ ರೋಮನ್ ಪೊಲಸ್ಕಿ ನಿರ್ದೇಶನದ ಈ ಸಿನಿಮಾ ಒಂದು ಎರೋಟಿಕ್ ಥ್ರಿಲ್ಲರ್ ಸಿನಿಮಾ ನೈಜಲ್ ಮತ್ತು ಫಿಯೋನೋ ಅನ್ನುವಂತಹ ಒಂದು ಕಪಲ್ ಆಸ್ಕರ್ ಮತ್ತೆ ಮೀಮಿ ಅನ್ನುವಂತಹ ಮತ್ತೊಂದು ಕಪಲ್ ಕ್ರೂಸ್ ನಲ್ಲಿ ಮೀಟ್ ಮಾಡ್ತಾರೆ ಆಸ್ಕರ್ ಮತ್ತು ಮೀಮಿಯಾ ಎರೋಟಿಕ್ ಮತ್ತು ಸ್ಯಾಡಿಸ್ಟಿಕ್ ಪಾರ್ಟ್ ನಿಜಲ್ ಅಟ್ರಾಕ್ಟ್ ಮಾಡುತ್ತೆ ಇದು ಅವನನ್ನ ವೈವಾಹಿಕ ಜೀವನದ ಮೇಲೆ ಎಫೆಕ್ಟ್ ಮಾಡೋ ಹಾಗೆ ಮಾಡುತ್ತೆ ಈ ಇಶ್ಯೂ ತುಂಬಾ ಡಿಸ್ಟರ್ಬಿಂಗ್ ಆಗಿದೆ ಈ ಸಿನಿಮಾ ಪ್ರೈಮ್ ವಿಡಿಯೋ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಡ್ಯಾಮ್ಜ್ ಇದೊಂದು ರೊಮ್ಯಾಂಟಿಕ್ ಸೈಕಲಾಜಿಕಲ್ ಡ್ರಾಮಾ ಸಿನಿಮಾ ಫಿಸಿಷಿಯನ್ ಮತ್ತು ಗವರ್ನಮೆಂಟ್ ನಲ್ಲಿ ಮಿನಿಸ್ಟರ್ ಆಗಿರುವಂತಹ ನಾಯಕ ತನ್ನ ಮಗನ ಗರ್ಲ್ ಫ್ರೆಂಡ್ ಜೊತೆಗೆ ಅಫೇರ್ ಶುರು ಮಾಡ್ತಾನೆ ಆ ಅಫೇರ್ ಅವನ ಫ್ಯಾಮಿಲಿ ಮತ್ತು ಪೊಲಿಟಿಕಲ್ ಕೆರಿಯರ್ ನ ಪಾತಾಳಕ್ಕೆ ದುಡುತ್ತೆ ಈ ಸಿನಿಮಾ ಡೈಲಿ ಮೋಷನ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಮರ್ಮರ್ ಆಫ್ ಹಾರ್ಟ್ ಇದು ಹದಿನಾಲ್ಕು ವರ್ಷದ ಹುಡುಗ ಮತ್ತು ಅವನ ಫ್ಯಾಮಿಲಿ ಮಧ್ಯೆ ನಡೆಯುವಂತಹ ಡಿಸ್ಟರ್ಬಿಂಗ್ ಸ್ಟೋರಿ ಈ ಸಿನಿಮಾ ಸಾವಿರದ ಒಂಬೈನೂರ ಒಂದರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಈ ಸಿನಿಮಾದ ಕಂಟೆಂಟ್ ಸಖತ್ ಡಿಸ್ಟರ್ಬಿಂಗ್ ಆಗಿದೆ ಇನ್ಸೆಂಡೀಸ್ ಇದು ವಾರ್ನ ಆಫ್ಟರ್ ಎಫೆಕ್ಟ್ಸ್ ನ ಹೇಳುವಂತಹ ಸಿನಿಮಾ ಇದರ ಎಂಡಿಂಗ್ ಸಿಕ್ಕಾಪಟ್ಟೆ ತಲೆ ತಿರುಗೋ ಹಾಗಿದೆ ಸಿನಿಮಾ ನೋಡಿದ ಮೇಲೆ ಕ್ಲೈಮ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಾಡದಂತೂ ಖಂಡಿತ ಈ ಸಿನಿಮಾಗಳ ಜೊತೆಗೆ ಓಲ್ಡ್ ಬಾಯ್ ಇರಾಟಾ ಸಿನಿಮಾಗಳು ಕೂಡ ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿವೆ ಈ ಸಿನಿಮಾಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸಿನಿಮಾ ನಿಮ್ಗೆ ಡಿಸ್ಟರ್ಬಿಂಗ್ ಆಗಿದೆ ಅಂತ ಅನ್ಸಿದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಪಾರ್ಟ್ ಟು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ ಕಂಟೆಂಟ್ ಬರ್ತಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್